ಸಹಕಾರಿ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಮತ್ತು ಗಟ್ಟಿಗೊಳಿಸಲಿಕ್ಕೆ ಏನೇನು ಮುಂದಿನ ದಿನಮಾನದಲ್ಲಿ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅಂತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಚರ್ಚೆ 7 ದಿನದಲ್ಲಾಗಿದೆ. ಅದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸಹಕಾರಿ ಸಚಿವರು ಮುಂದಿನ ದಿನಮಾನದಲ್ಲಿ ಒಂದು ದಿಟ್ಟು ನಿರ್ಧಾರವನ್ನು ತಗೊಂಡು ಈ ಕ್ಷೇತ್ರವನ್ನು ಗಟ್ಟಿಗೊಳಿಸತಕ್ಕಂಥ ಕೆಲಸವನ್ನು ಮಾಡ್ತಾರಂತಕ್ಕಂಥ ಇಡೀ ರಾಜ್ಯದ ಜನರ ಭರವಸೆ ಅವರ ಮೇಲಿದೆ. ಸಹಕಾರಿ ಕ್ಷೇತ್ರ ಬೆಳಿಬೇಕು, ಉಳಿಬೇಕು ಮತ್ತು ಸಹಕಾರಿ ಕ್ಷೇತ್ರದಿಂದ ಜನರಿಗೆ ಒಂದು ಹಿತವನ್ನ ಕಾಪಾಡುವಂತ ಕೆಲಸ ಆಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಶುಭವನ್ನು ಕೋರ್ತೀವಿ. ಬಡ್ಡಿ ದರ ಹೆಚ್ಚಾಗಬೇಕು ಅಂತಲ್ಲ, ಬೇರೆಯವರು ಈ ಸೌಹಾರ್ದದವರು ಬಡ್ಡಿ ದರ ಹೆಚ್ಚು ಮಾಡೋದ್ರಿಂದ ಡಿಸಿಸಿ ಬ್ಯಾಂಕ್ಗಳಿಗೆ ಬರ್ತಕ್ಕಂಥ ಬಡ್ಡಿ ದರದಿಂದ ಏನು ಕಡಿಮೆ ಇರೋದ್ರಿಂದ ಡಿಪಾಸಿಟ್ ಸಂಗ್ರಹ ಕಡಿಮೆ ಆಗೋದ್ರಿಂದ ರೈತರಿಗೆ ಸಾಲ ಕೊಡ್ಲಿಕ್ಕೆ ಅದು ತೊಂದರೆ ಆಗುತ್ತೆ. ಅದರಿಂದ ಹೆಚ್ಚಿನ ಹಣವನ್ನ ಡಿಸಿಸಿ ಬ್ಯಾಂಕ್ನಲ್ಲಿ ಸಾರ್ವಜನಿಕರು ಇಟ್ಟರೆ ಅದು ಪುನಃ ಮತ್ತೆ ರೈತರಿಗೆ 0% ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಬೇಡ, ಇವತ್ತು ಸರ್ಕಾರಿ ಚಳವಳಿ ಬಗ್ಗೆ ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಚರ್ಚೆ ಆಗಿದೆ. ಯಾವುದೇ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಲ್ಲ. ಓಕೆ, ಈಗಾಗಲೇ